ಶ್ರೀಮದ್ ಭಗವದ್ಗೀತೆ ಆರನೆಯ ಅಧ್ಯಾಯ ಆತ್ಮ ಸಂಯಮ ಯೋಗ. ಶ್ರೀ ಭಗವಾನ್ ಉವಾಚ, ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ, ಸಾ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಂತನು ಹೇಳಿದನು, ಕರ್ಮಫಲವನ್ನು ಆಶ್ರಯಿಸದೆ ಕರ್ತವ್ಯ ಕರ್ಮ ಮಾಡುವವನೇ ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ. ಕೇವಲ ಅಗ್ನಿಯನ್ನು ತ್ಯಾಗ ಮಾಡುವವನು ಸನ್ಯಾಸಿಯಲ್ಲ. ಹಾಗೆಯೇ ಕೇವಲ ಕ್ರಿಯೆಯನ್ನು ತ್ಯಜಿಸಿದವನು ಯೋಗಿಯೂ ಅಲ್ಲ. ಯಂ ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ, ನಾ ಹ್ಯಸ್ಯಂ ನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಎಲೆ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದೇ ಯೋಗವಾಗಿದೆ ಎಂದು ನೀನು ತಿಳಿ. ಏಕೆಂದರೆ ಸಂಕಲ್ಪಗಳ ತ್ಯಾಗ ಮಾಡದಿರುವ ಯಾರೇ ಪುರುಷನು ಯೋಗಿಯಾಗಲಾರನು. ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಯೋಗದಲ್ಲಿ ನೆಲೆ ನಿಲ್ಲಬೇಕೆಂಬ ಇಚ್ಛೆಯುಳ್ಳ ಮನನಶೀಲ ಪುರುಷನಿಗೆ ಯೋಗದ ಪ್ರಾಪ್ತಿಯಾಗಲು ನಿಷ್ಕಾಮ ಕರ್ಮ ಮಾಡುವುದೇ ಹೇತು ಎಂದು ಹೇಳಲಾಗಿದೆ. ಮತ್ತು ಯೋಗಾರೂಢನಾದ ಮೇಲೆ ಆ ಯೋಗಾರೂಢ ಪುರುಷನಿಗೆ ಸರ್ವ ಸಂಕಲ್ಪಗಳ ಅಭಾವವನ್ನೇ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗಿದೆ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗದಿದ್ದಾಗಲೇ ಸರ್ವ ಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢನೆಂದು ಹೇಳಲಾಗುತ್ತದೆ. ಉದ್ಧಾರೇದಾತ್ಮನಾತ್ಮನಂ ನಾತ್ಮಾ ನಮವಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧರಿಸಿಕೊಳ್ಳಬೇಕು ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯಬಾರದು. ಏಕೆಂದರೆ ಈ ಮನುಷ್ಯನು ತನಗೆ ತಾನೇ ಮಿತ್ರನೂ ಹಾಗೂ ತನಗೆ ತಾನೇ ಶತ್ರು ಆಗಿದ್ದಾನೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಾಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವ ಜೀವಾತ್ಮನು ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದುಕೊಂಡಿರುವನು ಆ ಜೀವಾತ್ಮನಿಗೆ ತಾನೇ ತನಗೆ ಮಿತ್ರನಾಗಿದ್ದಾನೆ. ಮತ್ತು ಯಾರು ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದುಕೊಂಡಿರುವುದಿಲ್ಲವೋ ಅವನಿಗೆ ತಾನೇ ಶತ್ರುವಿನಂತೆ ಶತ್ರುತ್ವವನ್ನಿರಿಸುವನು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಾಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಶೀತ, ಉಷ್ಣ, ಸುಖ, ದುಃಖ ಇತ್ಯಾದಿಗಳು ಹಾಗೂ ಮಾನ ಅಪಮಾನಗಳಲ್ಲಿ ಅತಃಕರಣದ ವೃತ್ತಿಗಳು ಪೂರ್ಣವಾಗಿ ಶಾಂತವಾಗಿ ಆತ್ಮನನ್ನು ಸ್ವಾಧೀನಪಡಿಸಿಕೊಂಡ ಪುರುಷನ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಸಮ್ಯಕ್ ಪ್ರಕಾರದಿಂದ ಸ್ಥಿತನಾಗಿರುತ್ತಾನೆ. ಅಂದರೆ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೇನೂ ಇರುವುದಿಲ್ಲ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಾಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಾಃ. ಜ್ಞಾನ ವಿಜ್ಞಾನದಿಂದ ತೃಪ್ತ ಅತಃಕರಣವುಳ್ಳವನ ಸ್ಥಿತಿಯು ವಿಕಾರರಹಿತವಾಗಿರುತ್ತದೆ. ಇಂದ್ರಿಯಗಳನ್ನು ಪೂರ್ಣವಾಗಿ ಗೆದ್ದುಕೊಂಡು ಕಲ್ಲು, ಮಣ್ಣು ಮತ್ತು ಬಂಗಾರ ಸಮಾನವಾಗಿರುವ ಯೋಗಿಯು ಯುಕ್ತನು ಅರ್ಥಾತ್ ಭಗವತ್ ಪ್ರಾಪ್ತನಾಗಿದ್ದಾನೆ ಎಂದು ಹೇಳಲಾಗುತ್ತದೆ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಸಹೃದಯರು, ಮಿತ್ರರು, ವೈರಿಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಪಾತ್ರರು, ಬಂಧುಗಳು, ಸಜ್ಜನರು ಮತ್ತು ಪಾಪಿ ಇವರೆಲ್ಲರಲ್ಲಿ ಸಮಾನ ಭಾವವುಳ್ಳವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಯೋಗಿ ಯುಂಜೀತ ಸತತಮಾತ್ಮನಂ ರಹಸಿ ಸ್ಥಿತಾಃ ಏಕಾಕಿಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಮನಸ್ಸು, ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಆಶಾರಹಿತ ಮತ್ತು ಸಂಗ್ರಹ ಮಾಡದ ಯೋಗಿಯು
ಒಬ್ಬಂಟಿಗನಾಗಿ ಏಕಾಂತದಲ್ಲಿ ಕುಳಿತು ಆತ್ಮನನ್ನು ನಿರಂತರ ಪರಮಾತ್ಮನಲ್ಲಿ ತೊಡಗಿಸಬೇಕು.